ತುಮಕೂರಿಂದ ಕೊರಡಗಿರ ಬಂದು ಬರ್ತಾ ದಾರಿ ಒಳಗೆ ನಾವು ಕಟ್ಟೆ ಮೇಲೆ ಕಟ್ಟೆ ಮೇಲೆ ಕೂತು ಮಾತಾಡ್ತಾ ಇದ್ವಿ ಕಟ್ಟೆ ಮೇಲೆ ಕೂತು ಮಾತಾಡ್ಬೇಕಾದ್ರೆ ಶ್ರೀದಕ್ಕೆ ಕೇಳ್ತಾರೆ ಸೀತಾರಾಮ್ ಶೆಟ್ಟಿ ಯಾರು ಎಲ್ಲಿಂದ ಬಂದಿದ್ವಿ ನಾನು ಹೇಳ್ತೀನಿ ಸೀತಾರಾಮ್ ಶೆಟ್ಟಿ ನನಗೆ ಏಯ್ಟಿ ಒನ್ನಲ್ಲಿ ನನಗೆ ಪರಿಚಯ ಆಗಿದೆ ಸೀತಾರಾಮ್ ಶೆಟ್ಟಿ ಐದು ವರ್ಷ ಆಯಿತು ಸೀತಾರಾಮ್ ಶೆಟ್ಟಿ ಮಂಗ್ಳೂರು ಕುಂದಾಪುರ ಕಡೆ ಅವನು ಅಲ್ಲಿಂದ ಬಂದು ಇಲ್ಲಿ ಹೋಟ್ಲಿಟ್ಟವನು ಗಾಯತ್ರಿ ನಗರದಲ್ಲಿ ಚಿಕ್ಕದಾಮಟ್ಲಿಕೊಂಡಿದ್ದೆ ಇಲ್ಲಿ ಶ್ರೀತಾರಾಮ್ ಚಿತ್ರ ಚಿಕ್ಕ ಚಿನ್ನ ಹೋಟ್ಲ ಕೆಲಸ ಮಾಡಿರೋದ ಗಾಯತ್ರಿನಲ್ಲಿ ಓಟ್ಲಿಟ್ಟಿದ್ದ ಓಟ್ಲಿಡ್ಬೇಕಂದ್ರೆ ಚಿಕ್ಕದ ಹೋಟ್ಲಿಟ್ಕೊಂಡ ಅಲ್ಲಿ ಒಂದು ಅಲ್ಲಿ ಮೀನ್ಗೆ ಏನಾಗಿದೆ ಆ ಒಂದು ಒಟ್ಟಾರಲ್ಲಿ ಮನೆ ಮನೆ ಒಟ್ಟಾರಲ್ಲಿಗಿದ್ದಾನಲ್ಲಿ ಗಾಯತ್ರಿನಲ್ಲಿ ಆ ಜಯಮ್ಮನ ಒಟಾರ ಅಂತ ಮನೆ ಹೆಸರು ಆ ಯಮ್ಮನ ಒಂದು ಏಳರಿಂದ ಎಂಟು ಮನೆಗಳು ಸಣ್ಣ ಮನೆಗಳು ಆ ಯಮ್ಮನ ಗಂಡ ಇಲ್ಲ ಮೂರು ಜನ ಹೆಣ್ಣು ಎರಡು ಮೂರು ಜನ ಮಕ್ಕಳಿದ್ದಾರೆ ಆ ಕೆಲ ಜನ ಇಲ್ಲಿ ಬರೋದು ಹೋಗೋದು ಹೋಟ್ಲ್ ಕೆಲಸ ಮಾಡೋದು ಅಥವಾ ಕೀಕಿ ಅಲ್ಲಿಂದ ಮಾಡ್ಕೊಳ್ಸೋದು ಕ್ಲೀನ್ ಮಾಡೋದು ಎಲ್ಲ ಇರ್ತಾವಲ್ಲ ಓಟ್ಲ್ ಕೆಲಸ ಇರ್ತಾವೆ ಗಾಯತ್ರಿ ನಗರ ಸುತ್ತಮುತ್ತ ಸುಬ್ರಮಣ್ಯ ನಗರ ಸುಬ್ರಣಿಪುರ ಸುತ್ತಮುತ್ತ ಏರಿಯಾ ಎಲ್ಲ ರೋಡಿಸಮ್ ಏರಿಯಾ ಅದು ರಾಜೀಜ್ ನಗರ ಸೆಂಟ್ರಲ್ ಇರೋ ಏರಿಯಾ ಅದು ಅಂಥದ್ರಲ್ಲಿ ಯಾ ಮನೆ ಇರೋದಲ್ಲಿ ಅಲ್ಲಿ ಬಂದು ಹೋಟ್ಲು ಇಟ್ಟಿದ್ದಾರೆ ಸೀತಾಂಶೆಂಟಿ ಇಟ್ಟು ತುಂಬಾ ಅಲ್ಲಿ ಹೆಸರು ಹೆಸ್ರು ನಾವು ಹೆಸ್ರು ಮಾಡ್ಕೊತಾರೆ ಆ ಹೆಸರು ಮಾಡೋದು ಲೋಕಲ್ನವ್ರು ತಡೆಯೋಕ್ಕಾಗಲ್ಲ ಚಡಕ್ ಇದೆ ಅಲ್ಲಿ ಕಿರಿಕಿಟ್ ಸೆಳೆತ್ತೆ ಅಲ್ಲಿ ಸ್ಟೂಡೆಂಟ್ ರಾಜೇಂದ್ರ ಅಂತ ಅವ್ರು ಬರ್ತಾನೆ ರಾಜೇಂದ್ರ ಅಂತ ರಾಜೇಂದ್ರನ ಟೀಮು ಹದಿನೈದು ಹುಡುಗರು ಇಪ್ಪತ್ತು ಹುಡುಗರು ಈ ಥರ ಹೊಸ ಹೊಸ ಹುಡುಗರೆಲ್ಲ ಎಲ್ಲ ಹೊಸ ಹೊಸ ಟೀಮೆಲ್ಲ ಹದಿನೈದು ವರ್ಷ ಎಲ್ಲ ಇಪ್ಪತ್ತು ಇಪ್ಪತ್ತು ಇನ್ನೂರೆಲ್ಲ ಇವರು ತುಂಬ ಕಿರ್ಕಿ ಮತ್ತು ಸೀತಾನ್ ತುಂಬ ಕಾಟಕ್ಕೆ ಬರ್ತಾನೆ ನೀವ್ರಿಗೆಲ್ಲ ಓಡ್ದು ವರ್ಷ ನೋಡ್ತಾನೆ ಅವ್ರಿಗೂ ಬಂದು ಬಿಡಿತಾರೆ ಸೀತಾರಾಮ್ ಶೆಟ್ಟಿನೂ ತುಂಬ ಏನು ವೀಕ್ ಏನಲ್ಲ ಏನು ಸೀತಾರಾಮ್ ಶೆಟ್ಟಿನೂ ಭಾರಿ ಸ್ಟ್ರಾಂಗು ಚಿಕ್ಕ ವಯಸ್ಸಿನಾನು ಚಟ್ನಿ ರುಬ್ಬೋದು ಓಟ್ ಉಳಿತಸು ಶೆಟ್ಟಿದು ಆಮೇಲೆ ಈ ಕಳ್ಳೆ ಇದು ದೋಸೆ ಇಟ್ಟಿ ಉಣ್ಣೋದು ಬರ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಬೆಳಗ್ಗೆ ಐದು ಗಂಟೆವರೆಗೂ ಉದ್ದಿ ಅಪ್ಪರ್ ಬಾಡಿ ಅಂತೂ ಸಕ್ಕ ಸ್ಟ್ರಾಂಗ್ ಇದೆ ಅಂದು ಇನ್ನು ಯಾರು ಬೇಕಾದ್ರೆ ನಾಲ್ಕು ಜನ ಓಡಾಡ್ಸ್ಕೊಂಡು ಓಡಿಯೋಷ್ಟು ಕೆಪಾಸಿಟಿ ಐತಿ ಸೀತಾನ್ಸ್ ಅಂದರೆ ಪೊಲೀಸ್ ಸ್ಟೇಷನು ಜೈಲು ಪೊಲೀಸ್ ವರ್ಕ್ಗೆ ಎಲ್ಲೂ ಸಿಕ್ಕಂಡಿಲ್ಲ ಅದು ಬಿಟ್ಟು ಏನು ಬೇಕಾದ್ರೂ ಮಾಡೋ ಶೆಟ್ಟಿ ಕೆಪಾಸಿಟಿ ಇತ್ತು ಶೆಟ್ಟಿಗೆ ಅಂದ್ರೆ ಇವರು ಕಾಟ ತಡಿಯಕ್ಕೆ ಆಗ್ತಾ ಇಲ್ಲ ಇವರು ಮತ್ತು ಓಟ್ಲು ಹುಡುಗ್ರು ಎಲ್ಲ ಇವರು ಸರ್ಕೊಂಡು ಲಾಂಗ್ ಇಟ್ಕೊಂಡು ಹಾಂಗಿಟ್ಕೊಂಡು ಓಡ್ಸ್ಕೊಂಡೋಗೋದ್ರು ಬಂದರೆ ಅವ್ರು ಬಂದು ಇವ್ರಿಗೆ ಹೊಡಿಯೋದು ತುಂಬ ಸರಿ ಆಗಿದೆ ಏರಿಯಾನಲ್ಲಿ ಅದು ತುಂಬ ತಡಿಲಾರ್ದೇನು ಮಾಡೋಣ ಒಬ್ಬ ಮನೋಹರ್ ಅಂತ ಅವರು ಎಲೆಕ್ಟ್ರಿಕ್ ಕಂಟ್ರಾಕ್ಟ್ ಇರಲಿ ಆ ಏರಿಯಾನಲ್ಲಿ ಪಕ್ಕದ ಏರಿಯೊಳಗೆಲ್ಲ ಇದ್ರು ಅವ್ರು ಕೊತ್ತೊಳ ಫ್ರೆಂಡ್ ಅವ್ರ ಮೂಲಕ ಏನು ಮಾಡೋನು ಕೊತ್ತೊಳ ಬಂದು ಟಚ್ ಮಾಡಿದ್ರು ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಕೊತ್ತವಾಳಂಥದ್ದು ಸುಮ್ಮನೆದ ಆ ಟೈಮಲ್ಲಿ ಸುಮ್ಮನೆ ಟೈಮ್ ಆಯ್ತು ಕರ್ಸಿ ಮಾತೇನು ಕರ್ಸಿ ಕರ್ಸಿ ಅದೇ ನಾನು ಒಂದ್ಸರಿ ಮೊದ್ಲು ಒಂದ್ಸರಿ ಮಾತಾಡಿದ್ದೆ ಈ ರಾಜೇಂದ್ರನ ಒಂದ್ಸರಿ ಕರೆಸಿ ಹೋಟ್ಲು ಏರ್ಲೈನ್ಸ್ನಲ್ಲಿ ಒಡೆಯೋ ಟೈಮ್ನಲ್ಲಿ ಇದೇ ಡ್ಯಾನಿಯಲ್ ಮಧ್ಯಾಹ್ನ ಹೋಗಿ ಬಿಡಿಸ್ ಕಳಿಸ್ತಾನೆ ಬಿಡಿ ಇವರೇ ಯಾರೋ ಶೆಟ್ಟಿ ಕಟ್ಕೊಂಡು ಇವ್ನು ಶೆಟ್ಟಿ ಮಾತು ಕಟ್ಕೊಂಡು ಅವ್ನು ಯಾಕೆ ಹೊಡಿತಾರೆ ಅವ್ನು ಯಾವ ಸ್ಟೂಡೆಂಟು ಅಂತ ಬಿಟ್ಟು ಕಳಿಸ್ತಾರೆ ಅದಾದ್ಮೇಲೆ ಗಲಾಟೆ ನಡೆಯಲ್ಲ ಸ್ಟಾಪ್ ಆಗಿಬಿಡುತ್ತೆ ಅದಾಗಿ ಶೆಟ್ಟಿ ಕೊತ್ವಾ ಆ ಟೈಮ್ ಸ್ವಲ್ಪ ಕಣ್ಣಿಡ್ತಾನೆ ನೀವು ಯಾರು ಶೆಟ್ಟಿ ಇವನು ನೋಡೋಕ್ಕೂ ಸಖತ್ತಿದ್ದಾನೆ ಜೋರಾಗಿದ್ದಾನೆ ಕುಳ್ಳಿಗಿದಾನೆ ಆಮೇಲೆ ಬೆಂಗ್ಳೂರು ನೇರಲ್ಲೂ ಲಿಂಕು ಇಲ್ಲ ಒಳ್ಳೆ ಫೈಟು ಮಾಡೋಣ ಅಂತ ಸ್ವಲ್ಪ ಕಣ್ಣು ಆಡ್ತಾನೆ ಆಮೇಲೆ ಕಣ್ಣು ಆಡಿಸಿ ಇರಲಿ ಅಂತೇಳಿ ನೀವು ಸ್ವಲ್ಪ ಟಚ್ ಇಟ್ಟಿರ್ತಾನೆ ಈ ಟಚ್ ಇಟ್ಟ ಟೈಮ್ನ ಏನು ಮಾಡ್ತಾನೆ ಕೊತ್ವಾಲ್ ರಾಮಚಂದ್ರಗೆ ಕೋದಾಮ್ ರಾಮ್ಪುರ ಎಷ್ಟೇ ಕಂಪ್ಲೇಂಟು ಕಂಪ್ಲೇಂಟ್ ಆಗಿರ್ ಟೈಮ್ ಗಲಾಟೆ ಆಗಿರ್ ಟೈಮ್ದಲ್ಲಿ ಆ ಎಲ್ಲ ಕೇಸಿಗೆ ಜಯಮನೆ ಶೂಟಿ ಆ ಐಮಂದ ಐದಾರು ಮನೆ ಪೇಪರ್ ಇರ್ತವೆ ಸಿಂಗಲ್ ಸಿಂಗಲ್ ಪೇಪರ್ಗಳಿಗೆ ಖಾತಾಗೀತ ಮಾಡಿಸಿ ಅದಕ್ಕೆ ಟ್ಯಾಕ್ಸ್ ಪೇಡೆಲ್ಲ ಮಾಡಿಸಿ ಎಲ್ಲ ಶೂಟಿ ಏನು ಶೀತಾ ಶೂಟಿನ ಕೊಡೋದು ಗೊತ್ತಲ್ಲ ಓ ಇಲ್ಲಿ ಚೆನ್ನಾಗಿದ್ದಾನೇನು ಕೋರ್ಟ್ಗೆ ಓಡಾಡಕ್ಕೆ ಕೋರ್ಟ್ ಅಟೆಂಡ್ ಆಗೋಕ್ಕೆ ಶೂಟಿ ಕಟ್ಟೋಕ್ಕೆ ಲಾರಿ ಹತ್ರ ಮಾತಾಡೋಕ್ಕೆ ಮತ್ತು ಪರ್ಸ್ನಲ್ ಕೆಲಸಕ್ಕೆ ಫ್ಯಾಮಿಲಿ ಮನೆ ಕೆಲಸಕ್ಕೆ ಮನೆಗೆ ಹೋಗಿ ಬರೋಕ್ಕೆ ಯಾರೋ ಹುಡುಗಲ್ಲ ಅಂತ ಅದಕ್ಕೆ ಇವನು ಇರಲಿ ಶೆಟ್ಟಿ ಅನ್ನೋ ಕಾಣೋಕ್ಕೆ ತುಂಬ ಹತ್ತಿರ ಇಟ್ಕೊತ ಕೊತ್ತೊಳೋಂಥದ್ದು ಹತ್ರ ಇಷ್ಟು ಹತ್ರ ಆಗಿಬಿಟ್ಟಿರ್ತಾನೆ ಕೊ ಅಂದರೆ ಎಲ್ಲ ಸೀನಿಯರ್ಸ್ ಬಗ್ಗೆ ಆಲ್ಕಟ್ಟಿ ಮಾಡೋ ಅಷ್ಟು ಹತ್ರ ಆಗ್ಬಿಡ್ತಾನೆ ಒಬ್ಬರು ಸೀನಿಯರ್ ಕಂಡು ಅವ್ನಿಗೆ ಆಗ್ತಾ ಇರಲಿಲ್ಲ ಆವಾಲಿ ಎಮ್ ಸಿ ಬೈತಾನೆ ಲವ್ ನನ್ನ ಮಗನ ಶೆಟ್ಟಿ ಮಗನೂನ ಬಂದು ಹಾಳು ಮಾಡ್ಬಿಟ್ಟಲ್ಲ ಬೆಂಗಳೂರು ಹಾಳು ಮಾಡ್ತಾನೆ ನಮ್ಮ ಮಗನೋ ಅಂತ ಅವ್ನಿಗೆ ಭಯೋನು ಅವ್ನು ನೋಡಿ ಸೀತಾ ಎಮ್ ಸಿ ಇರೋ ಕಡೆ ಶೆಟ್ಟಿ ಹೋಗ್ತಾ ಇರಲ್ಲ ಪಕ್ಕವ್ರಿಂದ ಅವನು ಕೊತ್ತಾಮ್ಚಂದ್ರ ಮುಂದೆ ಬಯೋನು ಎಮ್ ಸಿ ಅವ್ನು ಯಾರು ತಲೆನೇ ಕಟ್ಸ್ಕೊತಾರಲ್ಲ ಆ ಥರ ಇವತ್ತು ಕಿರಿಕಿರಣಿರ್ತೈತೆ ಆ ಟೈಮಲ್ಲಿ ಆ ಟೈಮಲ್ಲಿ ಹೋಗಿದ್ರಿಗೆ ಯಾಕೆ ಎಮ್ ಎಂ ಇರಲ್ಲ ಅಂದರೆ ಆವಾಗ ಮೊದಲೆಲ್ಲ ಎಚ್ ಡಿ ಮೋಟ್ರ್ ಬೇಕಿತ್ತು ಎ ಟಿ ಒನ್ ಒಳಗೆಲ್ಲ ಇನ್ನೂ ಕಿಂಗ್ ಮೋಟ್ರ್ ಬಂದಿರಲಿಲ್ಲ ಫಸ್ಟ್ ಟೈಮ್ ರೋಡ್ಕಿಂಗ್ ಬೆಂಗಳೂರಿಗೆ ಬಂತು ಅದು ಬಂದು ಹಾಜಿ ಸತ್ತಾ ಸೆಟ್ ಮಗ ಅಂತ ಫೈರೋಸ್ ಅಂತಂದೆ ಅವರಪ್ಪ ಎಮ್ ಎಲ್ ಸರ್ ಎಮ್ ಎಲ್ ಸಿ ಆಗಿರೋ ಅದು ಚಿಕ್ಕಪಡೆ ಪ್ರಾಪರ್ಟೀಸ್ ಬೆಂಗಳೂರಿಗೆ ಒಳಗೆ ಹಾಸ್ಪಿಟ್ಲಲ್ಲೆಲ್ಲ ತುಂಬ ಇದೆ ಒಳಗ ಆ ಹೋಟ್ಲ್ ಏರ್ಲೈನ್ಸ್ ಪಕ್ಕ ದೊಡ್ಡದು ಪೆಟ್ರೋಲ್ ಬ್ಯಾಂಕ್ ಇದೆ ಪೆಟ್ರೋಲ್ ಬ್ಯಾಂಕ್ ಶೋರೂಮ್ ಇರುತ್ತೆ ಹೊಸ ಶೋರೂಮ್ ರೋಡ್ಕಿಂಗ್ ಓಪನ್ ಆಗುತ್ತೆ ಅಲ್ಲಿ ಆ ಹೊಸ ರೋಟ್ಗಿಂಗ್ ಶೋರೂಮ್ಗೆ ಯಾರಪ್ಪ ಚೀಫ್ ಗೆಸ್ಟ್ ಟೈಪ್ ಕಟ್ ಮಾಡಿದ್ರು ಅಂದರೆ ಕೊತ್ವಾಲ್ ರಾಮಚಂದ್ರ ಅದು ಕಟ್ ಮಾಡಿ ಟೈಮ್ನಲ್ಲಿ ಕೊತ್ವಾಲ್ ರಾಮಚಂದ್ರಿಗೆ ಅವರು ರಾಮಚಂದ್ರ ಅವ್ರಿಗೆ ಒಂದು ಹೊಸ ರೋಡ್ಕಿಂಗ್ ಗಿಫ್ಟ್ ಕೊಡ್ತಾರೆ ಅವ್ರು ಸ್ವಲ್ಪ ರೋಟಿ ಬಂದು ತುಂಬ ಇಷ್ಟ ಆಯಿತು ಸಿಕ್ಕಾಪಡೆ ಶ್ರೀಮಂತರು ಸಿಕ್ಕಾಪಡೆ ಪ್ರಾಪರ್ಟಿಸಿದ ಇರಲಿ ಅಂತ ಕಂಡು ಕೊಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ ಕೊಟ್ಟಿರ್ತಾರೆ ಆ ತಕ್ನಿಕ್ ಏನು ಮಾಡ ನಾಲ್ಕು ಎಚ್ ಡಿ ಮೋಟ್ರ್ ಬೇಕು ಫ್ಯಾಕ್ಟ್ರಿ ಪ್ರೈಸ್ಗೆ ಕೊಡ್ತೀವಿ ಅಂತ ರಾಮಚಂದ್ರ ಹೇಳ್ತಾರೆ ರಾಮಚಂದ್ರ ಯಾರ್ಯಾರು ಬೇಕು ಅವ್ರು ಕೊಡ್ಸಿರ್ತಾರೆ ಅದು ಒಂದು ಮೋಟ್ರ್ ಬೇಕು ಬಂದು ಆ ಮೋಟ್ರ್ ಬೇಕೇ ಸೀತಾರಾಮ್ ಶೆಟ್ಟಿಗೆ ರಾಮಚಂದ್ರ ಕೊಡಿ ಇವಾಗ ಇದೇ ಸೀತಾರಾಮ್ ಶೆಟ್ಟಿರ ಮೋಟ್ರ್ ಬೇಕು ಆ ಮೋಟ್ರ್ ಬೇಕು ರಾಮಚಂದ್ರ ಕೊಟ್ಟಿರೋ ಮೋಟರ್ ಬೇಕು ರಾಮಚಂದ್ರ ಬೆಂಗಳೂರು ಸೂಪರ್ ಡಾನ್ ಆಗಿ ಮೆರಿಯ ಟೈಮ್ನಲ್ಲಿ ಸೀತಾರಾಮ್ ಶೆಟ್ಟಿ ನೋಡಿರೋದು ಮತ್ತು ಹತ್ರ ಬಂದಿರೋದು ಇದಾದ ಫಸ್ಟ್ ಟೈಮ್ ಸೀತಾರಾಮ್ ಶೆಟ್ಟಿಗೆ ಈ ಲೆವೆಲ್ ದೊಡ್ಡ ಲೆವೆಲ್ ಫೈಟ್ ಸ್ಟಾರ್ಟ್ ಆಗಿದೆ ಸಿಕ್ಕಾಪಟ್ಟೆ ಪೊಲೀಸ್ ಮಹಿಮೇಲೆ ಬಿದ್ದಿದೆ ಈ ಕಡೆ ಜಯರಾಜ್ ಕಡೆಯವರು ಜೋರಾಗಿ ಬಿದ್ದಿದ್ದಾರೆ ಈ ಫೈಟನ್ನು ಸೀತಾರಾಮ್ ಶೆಟ್ಟಿ ತಳಿಯಕತ್ತಲ್ಲ ಇದಕ್ಕೆ ನಾವು ಸೀತಾರಾಮ್ ಶೆಟ್ಟಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನೆ ಆ ಕಾರಣಕ್ಕೋಸ್ಕರ ಬರ್ತದೆ ನಿಮ್ಮ ಹತ್ರ ಎಲ್ಲ ಥರ ಮಾತಾಡೋದು ಕುತ್ವಾ ರಾಮಚಂದ್ರ ಅಷ್ಟು ಸುಲಭ ಅಲ್ಲ ಶೆಟ್ಟಿ ಮಾತಾಡೋಷ್ಟು ಸೀತಾರಾಮ್ ಶೆಟ್ಟಿ ನೈನ್ಟೀನ್ ಏಯ್ಟಿ ಒನ್ ಒಳಗೆ ನನಗೆ ಪರಿಚಯ ಆಗಿರೋದು ನಾನು ಅವರು ಆ ಟೈಮ್ನಲ್ಲಿ ಭಾಸ್ಕರ್ ಡಬಲ್ ಭಾಸ್ಕರ್ ಅಂತ ಇದ್ದಾನೆ ಆ ಮನೇಲಿ ನಾಲ್ಕು ದಿನ ಮಲಗಿದ್ವಿ ಜೊತೆಗೆ ನಾನು ಸೀತಾರಾಮ್ ನಾಲ್ಕೈದು ದಿನ ಜೊತೆಗೆ ಇದ್ದು ಆ ಟೈಮ್ನಲ್ಲಿ ಅವಾಗಲಿಂದ ನನಗೆ ಶ್ರೀರಾಮ್ ಶೆಟ್ಟಿ ಬರಿ ಕ್ಲೋಸೆ ಅಲ್ಲಿ ನನಗೆ ಯಾಕೆ ಕ್ಲೋಸ್ ಅಂತ ಹೇಳಿದ್ರೆ ಸೀನಿಯರ್ ಗೌರವ ಕೊಡ್ತಾ ಇರಲಿಲ್ಲ ಅವ್ನು ಸರಿ ಸೀನಿಯರ್ ಸಿಕ್ಕರ್ಗಳು ಬೈ ಬೈಯೋರು ನನಗೆ ನಾನು ಜೂನಿಯರ್ ಅಲ್ಲ ಟೈಮ್ನಲ್ಲಿ ನಂಗೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸೋಣ ಸೀತಾರಾಮ್ ಶೆಟ್ಟಿ ಆವಾಗ ಸಿಕ್ಕರಷ್ಟು ಎಲ್ಲಿ ಸಿಕ್ಕೂ ತುಂಬ ಪ್ರೀತಿಯಿಂದ ಮಾತಾಡ್ಸೋನು ಯಾಕಂದ್ರೆ ಶ್ರೀರಾಮು ತುಂಬ ಬನೇದಿ ಕೂತು ಮಾತಾಡ್ತಾ ಇದ್ವಿ ಅದಕ್ಕೆ ನಮ್ಮ ಶ್ರೀರಾಮ್ ತುಂಬ ನನಗೆ ಹತ್ರ ಆಗಿದೆ ಶೆಟ್ಟಿ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸೀತಾರಾಮ್ ಶೆಟ್ಟಿ ತಿಳ್ಕೊಂಡವನು ಇನ್ನೊಂದು ಆ ನೀವು ಹೇಳ್ತಿರಲ್ಲ ಬಾಮ್ ಕೃಷ್ಣಮೂರ್ತಿ ಅದು ಯಾರು ಬಾಮ್ ಶ್ರೀದ್ತು ಕೇಳ್ತಾರೆ ಕನ್ಫ್ಯೂಸ್ ಆಗುತ್ತೆ ಯಾರು ಬಾಮ್ ಕೃಷ್ಣಮೂರ್ತಿ ಯಾರು ಹೆಗ್ಡೆ ಯಾರು ಏನು ಅಂತ ಕೇಳ್ತಾರೆ ಅದು ಹೆಸರು ಕೃಷ್ಣ ಕೃಷ್ಣಮೂರ್ತಿ ಅನ್ನೋದು ಶಿವಮೊಗ್ಗದೊಳಗೆ ಹೆಸ್ರು ಅದು ಬೆಂಗಳೂರಿನಲ್ಲಿ ಹೆಗ್ಡೆ ಅಂತ ಹೆಸರು ಕೊತ್ತವಾಳ ರಾಮಚಂದ್ರ ಆ ಟೈಮ್ನಲ್ಲಿ ಗೋಣಿಗರು ಕರಾಟೆ ಶಿವರಾಮ್ ಕಡವ್ರಿಗೆ ಒಬ್ಬನ ಗುಡಿರಿ ಅಂತ ಕೊತ್ತವಾಳ ರಾಮಚಂದ್ರ ಹೇಳಿ ಜೈಲೊಳಗಿರ್ತಾರೆ ಆ ಟೈಮಲ್ಲಿ ಗುಂಡಾ ಹಿಟ್ಟೊಳಗೆ ಕೃಷ್ಣಮೂರ್ತಿ ಐದು ಜನ ಕೊಡ್ತಾರೆ ಸೆವೆನ್ ಅಂತಂದ್ರೆ ಅಂಚಂದ ಅಂತ ತಲೆ ಮೇಲೆ ಕೇಳ್ಕೊಂತ ಇವನ್ನೇನಪ್ಪ ಮನುಷ್ಯನ ದೇವನ ಅಂತೇಳಿ ಆ ಥರ ಮನುಷ್ಯ ಕೃಷ್ಣಮೂರ್ತಿ ಸಖತ್ ಸ್ಟ್ರಾಂಗ್ ಇರೋ ಮನುಷ್ಯ ಭದ್ರಾವತಿ ಫ್ಯಾಕ್ಟ್ರಿನ ಯೂನಿಯನ್ ಲೀಡ್ರಾಗಿದ್ದರು ಅವತ್ತ ಸಾಕಷ್ಟು ಜನ ಕೃಷ್ಣಮೂರ್ತಿ ಅವನ ಅವನತ್ತಿಂದ ಹದಿನಿಂದ ಇಪ್ಪತ್ತು ಜನ ಹುಡುಗಿ ಹರ್ಕೊಂಬರೋಷ್ಟು ಕೆಪಾಸಿಟ್ಟಿರೋ ಮನುಷ್ಯ ಕೃಷ್ಣಮೂರ್ತಿ ಯಾರಿಗೆ ಬೇಕಾದ್ರೂ ಬೆಂಗಳೂರು ಸಿಟಿಗೆ ಹೊಡೆಯೋವಂಥ ಕೆಪಾಸಿಟ್ಟಿರೋ ಮನುಷ್ಯ ಬಾಮಿ ಕೃಷ್ಣಮೂರ್ತಿ ಅಷ್ಟು ಸುಲಭದ ಮನುಷ್ಯ ಅಲ್ಲ ಶೀತಾಂಶ್ ಹೇಳ್ತಲ್ಲ ನಿಮ್ಮ ಹತ್ರ ನನಗೆ ಭಾರಿ ಆತ್ಮೀಯ ನನಗೆ ಭಾರಿ ಕ್ಲೋಸ್ ಅಂತೇಳಿ ಅವೆಲ್ಲ ಸುಳ್ಳಿನ ಕತೆ ಕೊತ್ವಾಲ್ ರಾಮಚಂದ್ರನ ಬಿಟ್ಟಿನ ಯಾರಿಗೂ ಕ್ಯಾರೆ ಅನ್ನಲ್ಲ ಆ ಮನುಷ್ಯ ದುಡ್ಡು ಕೊಡ್ತಾರೆ ಹೋಗಿ ಅಲ್ಲಿ ಊಟ ಗಿಟ್ಟ ಕೊಟ್ಕೊಳ್ತಾ ಇರೋ ಕಡೆ ಅವ್ರಿಗೆ ಆ ಇದು ಸ್ವಲ್ಪ ಪ್ರೀತಿಯಿಂದ ಮಾತ್ರ ನನ್ನ ಕ್ಲೋಸ್ ಅನ್ನ ಹೇಳೋಕ್ಕಾಗತ್ತೆ ಅದು ಆಗೋದೇ ಇಲ್ಲ ಇಸ್ ಎ ವೆರಿ ಕ್ಲೋಸ್ ಟು ವೆರಿ ಕ್ಲೋಸ್ ಆಗ್ಯಪ್ಪ ರಾಮಚಂದ್ರ ಯಾರು ಮಾತು ಕೇಳ ಇದೇ ಅಪ್ಪ ಕಾನಿಷ್ಕ ಊಟನಲ್ಲಿ ಸಡ್ದಾಗಿ ಡ್ರೆಸ್ ಹಾಕೊಂಡು ಜೊತೆ ಇದ್ದಿದ್ದು ಇಲ್ಲಿ ನಾಲ್ಕೈದು ಜನಕ್ಕೆ ಬಿಟ್ಟರೆ ಯಾರು ಕೃಷ್ಣಮೂರ್ತಿ ಯಾರಿಗೂ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಎ ಪೊಲೀಸರು ಹೆಗಡೆ ಅಂತ ಪೊಲೀಸ್ಗೂ ಯಾರಿಗೂ ಓಟ್ ಆಡಿಲ್ಲ ಇನ್ನೂ ಆ ಫೇಸ್ ಯಾರಿಗೂ ಗೊತ್ತೂ ಇಲ್ಲ ಇವಾಗ ಇಲ್ಲಿ ಮುಂದೆ ಸಿಗೋ ಫೇಸ್ ಕಂಡಿಕ್ಕಾಗಲ್ಲ ಆ ಥರ ಆ ಸ್ಟೈಲ್ ಎಪ್ಪೊಂದು ಒಂದ್ ಹಸಿರು ಒಂಥರ ಇರ್ತಾರೆ ಮನುಷ್ಯ ಆ ಮನುಷ್ಯನ ಕಂಡಿಡೋಕೆ ಆಗೋದೇ ಇಲ್ಲ ಬಾಮ್ ಕೃಷ್ಣಮೂರ್ತಿ ಹೆಸರು ಯಾಕೆ ಬಂತಂಥೇಳಿದ್ರೆ ಬಿ ಜೆ ಪಿ ಎಮ್ ಎಲ್ ಎಗೆ ಶಿವಮೊಗ್ಗದಲ್ಲಿ ಮನೆಗೆ ಹೊಡೆದು ಬಾಮ್ ಹಾಕಿ ಒಡೋದು ಪ್ಲಾನ್ ಹೊಡಿತಿರೋದು ಆ ಟೈಮಲ್ಲಿ ಹೋಗ್ತಾರೆ ಮನೆಗೆ ಹೊಡ್ಯೋಕ್ಕೆ ಆ ಟೈಮ್ ಮನೆಗೆ ಬಾಮ್ ಹಾಕ್ತಾರೆ ಅವತ್ತು ಮನೆ ಒಳಗೆ ಎಮ್ ಎಲ್ ಎಸ್ಕೇಪ್ ಆಗ್ತಾರೋ ಅಥವಾ ಓಡುತ್ತೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಏನೂ ಆಗಿರುತ್ತಲ್ಲ ಅವತ್ತು ಸಿಕ್ಕಿರಿ ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಎಮ್ ಎಲ್ ಎ ಮಾಡ್ರಾಗಿರೋದು ಆ ಟೈಮಲ್ಲಿ ಆ ಇಂದ ಶಿವಮೊಗ್ಗದೊಳಗೆ ಕೃಷ್ಣಮೂರ್ತಿ ಹೆಸ್ರು ಬಾಮ್ ಕೃಷ್ಣಮೂರ್ತಿ ಅಂತ ಹೇಳಿ ಬಾಮ್ ಕೃಷ್ಣಮೂರ್ತಿ ಅಂತ ಶಿವಮೊಗ್ಗದೊಳಗೆ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲಿಂದ ನೀರಿನ ಹೊಳೆಯಲ್ಲಿ ಬಂದು ತುಂಬ ಚೆಂದ ನಡ್ಕೊಂಡ್ಬಂದು ಎಷ್ಟೋಗಿ ಒಂದು ಈ ಪದ್ರಾವತಿ ನಡ್ಕೊಂಬಂದಿರೋ ಅಲ್ಲಿಂದ ಲಾರಿ ಹಿಡ್ಕೊಂಡು ಬೆಂಗಳೂರು ಬಂದು ಸೆಟ್ಲಾಗಿದ್ಮೇಲೆ ಮೇಲೆ ಹೆಗಡೆ ಅಂತ ಎಷ್ಟು ಇಲ್ಲಿ ಶ್ರೀಧರ್ಗೆ ಸಾಕಷ್ಟು ಇದ್ರ ಬಗ್ಗೆ ಗೊತ್ತಿತ್ತು ಕೊತ್ತೊ ಬಗ್ಗೆ ಅಥವಾ ನಾನು ಸ್ವಲ್ಪ ಸ್ವಲ್ಪ ಹೇಳಿದ್ದೆ ವರ್ಧನ್ಗೆ ಜಾಸ್ತಿ ಡೀಟೇಲ್ಸ್ ಗೊತ್ತಿರಲಿಲ್ಲ ವರ್ಧನಿಗೆ ವರ್ದಾ ಕೊತ್ತೋಲ ಸುಲಭ ಅಲ್ಲ ನೋಡಿ ಸ್ವಲ್ಪ ಹಿಂಗೆ ಸೌಂಡ್ ಏನಾದ್ರು ಬಂದರೆ ಇಲ್ಲಿಂದ ಏಳು ಕಿಲೋಮೀಟ್ರು ಕ ನಡ್ಕೊಂಡೋಗ್ಬರ್ತು ರನ್ನಿಂಗ್ ಮಾಡ್ಕೋಬರ್ತಾರೆ ಕೊತ್ತೊಳಿತ ಇಲ್ಲಿಗೆ ಕೊರಡುಗೆರವ್ರಿಗೂ ಅಲ್ಲಿಂದ ಬಗ್ಗೆ ಎಸ್ಕೇಪ್ ಆಗ್ತಾರೆ ನಿತ್ರಿಕೆ ರೋಡ್ ಹೋಗಿ ಹೋಗಲ್ಲಪ್ಪ ಹೋಗೋದು ಕಾಡಿನ ಒಳಗೆ ಇಲ್ಲ ಟುಮು ಹಿಡ್ಕೊಂಡು ಬಿಡ್ತಾರೆ ನಲ್ವತ್ತು ಕಿಲೋಮೀಟ್ರ್ ಆ ಥರ ಕೊತ್ವಾಡ ರಾಮಚಂದ್ರ ಕೊತ್ವಾಡ ರಾಮಚಂದ್ರ ಕ್ಯಾರೆಕ್ಟ್ರು ಒಂಥರ ನಿಮಗೆ ಗೊತ್ತಿಲ್ಲ ಅವ್ರದ ಇದೇ ಕೊತ್ವಾಡ ರಾಮಚಂದ್ರಿಗೆ ಹರಿಪ್ರಸಾದ್ ಅವರು ಕಸ್ಕೊತಕ್ಕು ಕೊತ್ವಾಡ ರಾಮಪುರಕ್ಕೆ ರಾಮಚಂದ್ರ ಬರ್ತಾರೆ ಅಲ್ಲಿ ಬಂದರೆ ಕೊತ್ವಾಡ ರಾಮಚಂದ್ರ ಹೋದರೆ ಅಲ್ಲಿ ಹರಿಪ್ರಸಾದ್ ಮನೆಗಿರಲ್ಲ ಅಲ್ಲೇನು ಮಾಡ್ತಾರೆ ಕುಳ್ಳಶಿದ್ರು ಕೆಂಚ ಮಸ್ತ್ ಲೈ ಇಡೀ ಟೀಮ್ ಅವರು ಹದಿನೈದು ಜನ ಆ ಕೋದಂಡರಂಪುರ ಟೀಮ್ ಸೇರಿಕೊಂಡು ಕೊತ್ತಲ್ಲ ಓಡಾಡ್ಬಿಡ್ತಾರೆ ಕಾಂಪೌಂಡ್ ಒಳಗೆ ಹೊಡಿಯೋಕ್ಕೆ ಒಬ್ಬರು ಮುಂಚೆ ಕೊಳಗ್ ಬಿಡ್ತಾರೆ ಬುಲ್ಡೆ ಹೊಡೆದೋಗಿರುತ್ತೆ ಇಲ್ಲಿ ಆ ಶ್ರೀಧರ ಹೊಡ್ಯೋದು ಇನ್ನೂರು ಮಚ್ಚೋಳು ಬಿಡ್ತಾರೆ ಲಾಂಗ್ ಒಳಗೆ ಬಿಡ್ತಾರೆ ಅಯ್ಯಪ್ಪ ರನ್ನಿಂಗ್ ಕುಣ್ಕೊಂಡು ಕುಣ್ಕೊಂಡು ಆಮೇಲೆ ಡ್ಯಾನ್ಸ್ ಆಡ್ಕೊಂಡೆ ಎಲ್ಲರಿಗೂ ಚಮಕ್ ಕೊಡ್ಕೊಂಡು ಅಯ್ಯಪ್ಪ ಅಂತ ಮುಲಿಗೆ ಬಿಡೋಲ್ಲ ಅಪ್ಪ ಅಲ್ಲಿಂದ ಎಸ್ಕೇಪ್ ಆಗಿ ಸ್ಟಾರ್ಟ್ ಮಾಡಿ ಕಾಂಪೌಂಡ್ ಜಂಪ್ ಆಗಿದ ತಕ್ಷಣನೇ ಇನ್ನು ಐದು ಹತ್ತು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೂ ಮಲ್ಲೇಶ್ವರಂ ಸೆವೆಂಟೀನ್ ಕಲ್ಸ್ ಹೋಗಿತ್ತ ಮನುಷ್ಯ ಲೆಕ್ಕ ಲೆಕ್ಕಾಕೇಳಿ ಇವರೆಲ್ಲ ಮೋಟ್ರ್ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಹೋಗೋಷ್ಟುದೇ ರಾಮಚಂದ್ರ ಸೆವೆಂಟೀನ್ತ್ ಕ್ರಾಸ್ಗೆ ಹೋಗಿ ಅಲ್ಲಿ ಅವ್ರ ಜೊತೆ ಹುಡುಗನ ಕರ್ಕೊಂಡು ಇಟ್ಟು ಅಡ್ಗೆ ಅಡ್ಮಿಟ್ ಆಗಿರ್ತಾರೆ ಆ ಥರ ಕುತ್ವಾಡೋಂಥ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭಗೆ ಇವು ಸೀತಾರಾಮ್ ಸಿಟ್ಟು ಹೇಳೋಷ್ಟು ಈಸಿ ಅಲ್ಲ ಏನು ಮಾಡೋದಕ್ಕೂ ಎಲ್ಲ ಇನ್ನರ್ಸಿಟಿ ಕೇಳಿ ತಮಾಷೆ ಇನ್ನೂ ಭಾರಿ ಚೆನ್ನಾಗಿದೆ ಈ ಮನುಷ್ಯಂದ ಕ್ಯಾರೆಕ್ಟ್ರು ನಾವು ಹೋಗಿದ್ದಲ್ಲ ಹೋಟ್ಲು ಅದೇ ಕಂಟ್ರೋಮಿನಿಸ್ಟ್ರೇಷನ್ ಸ್ಟೇಷನ್ ಹಿಂದುಗಡೆ ಪ್ಯಾಲೇಸ್ ಗ್ರೌಂಡ್ ಹೋಟ್ಲು ಯಾರಿರಲ್ಲ ಓಟ್ಲು ಲಾಡ್ಜಿಂಗ್ ಹೋಟ್ಲು ಆ ಹೋಟ್ಲಿಗೆ ಒಂದು ದಿನ ಗರ್ಲ್ ಫ್ರೆಂಡ್ನ ಕರ್ಸ್ಕೊತಾರೆ ಮಧ್ಯಾಹ್ನ ಟೈಮಲ್ಲಿ ಮೂರು ಗಂಟೆಗೆ ಕೊತ್ತಿಂದ ಗರ್ಲ್ ಫ್ರೆಂಡ್ ಬರ್ತಾರೆ ಅಂತ ಇಲ್ಲಿ ಒಬ್ಬರೇ ಅಲ್ಲಿ ಹೋಟೆಲ್ ಬೇಕುಗಳಿಗೆ ಹೋಗಿ ಏನು ಕಾಯ್ತಾ ಇರ್ತಾರೆ ಫ್ರೆಂಡ್ ಬಂದಿರಲ್ಲ ಸುಮ್ಮನೆ ಮೋಟ್ರ್ ಬೇಕು ಸೈನ್ ತಿಸ್ಕೊಂಡು ಕೂತಿರ್ತಾರೆ ಚೆಕ್ ಅಂತ ಪೊಲೀಸ್ ಜೀಪ್ ಬರುತ್ತೆ ಅಲ್ಲಿ ಇದ್ಯಾಕಪ್ಪ ನಾನು ಬರೋ ಯಾರೂ ಗೊತ್ತಿರಲಿಲ್ಲ ಪೊಲೀಸ್ ಜೀಪ್ ಹೆಂಗೆ ಬಂದ್ಬಿಡ್ತು ಅಂತೇಳಿ ಅಲ್ಲಿ ಗೊತ್ತಲ್ಲ ಕಾಂಪೌಂಡು ಹತ್ತಡಿ ಗೇಟ್ ಕಾಂಪೌಂಡ್ ಇದೆ ಅದ್ರ ಮೇಲೆ ಮೂರು ಅಡಿ ಫೆನ್ಸಿಂಗ್ ಹಾಕಿದ್ದಾರೆ ಕಂಬಿ ಇದು ಆ ಮೋಡ್ ಕಂಬಿ ಮೇಲೆ ಹತ್ತಿ ಜಂಪ್ ಹೊಡೆದು ಆ ಕಡೆ ರೋಡಿಗೆ ಬಿದ್ದರು ಪ್ಯಾಂಟೆಲ್ಲ ಹಡ್ದೋಗಿದೆ ಕಂಬಿ ಕುಯ್ಕೊಂಡು ಇಷ್ಟೊದ ಸ್ಟಿಚಿಂಗ್ ಹಾಕ್ಬೇಕು ಅಷ್ಟೊಂದು ಮಾಂಸ ರಕ್ತ ಹೋಗ್ತಾ ಇದೆ ಅಪ್ಪ ಜಂಪ್ ಹೊಡೆದು ಆಟೋ ಹಿಡ್ಕೊಂಡು ಹೋಗಿ ತಿರ್ಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡ್ಕೊಂಡು ಎಲ್ಲ ಗೊತ್ತಿರೋ ಕಡೆ ಅಲ್ಲೇ ಹೊಸಂದೇ ಅಕ್ಕಪ್ಪ ಹಾಕೊಂಡು ರೆಡಿ ಮಾಡ್ಕೊಂಡು ತಿರ್ಗಿ ಆಟೋ ಕೂತು ತಿರ್ಗಿ ತಿರುಗಿ ಸುತ್ಕೊಂಡ್ಬಂದವ್ರೆ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಬಂದವರು ಅಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡ್ಕೊಂಬಂದವ್ರೆ ಮಾಡ್ಕೊಂಬ ತಿರುಗಿ ಬಂದರೆ ಆಟೋ ಆಟೋಗಳು ಬಂದು ಕೂತ್ಕೊಂಡವ್ರೆ ಆಟೋಗಳು ಬಂದರೆ ಜೀಪಲ್ಲಿ ಯಾರಿಲ್ಲ ಯಾರಿಲ್ಲ ಅಂತ ಗೊತ್ತಾಗಿದ್ದು ನಾನು ಅದೇ ಆಟೋ ಒಳ್ಳೆ ಬಂದವ್ರೆ ಬಂದು ಕೇಳೋರೆ ಅಷ್ಟೊತ್ತಿಗೆ ಗೊತ್ತಾಗ್ತದೆ ಗರ್ಲ್ ಫ್ರೆಂಡ್ ಬಂದಿದೆ ಅಲ್ಲಿ ಯಾರು ಜೀಪ್ ಯಾರು ಬಂದವ್ರು ಏನಂತ ಗೊತ್ತಿಲ್ದ ಏನೋ ಕೇಳೋರು ಏನು ಗೊತ್ತಿಲ್ಲದಂಗೆ ಕೇಳೋರು ಆಮೇಲೆ ಸಪ್ಲೈನ ಕರ್ಸು ಕೇಳೋರು ಏ ಯಾರು ಜೀಪ್ ಬಂದವರು ಅಂತ ಕೇಳೋರು ಇಲ್ಲ ಸರ್ ಅವರು ಒಬ್ಬರು ಪೊಲೀಸ್ ಆಫೀಸರು ಅವರು ಯಾರು ಕರ್ಕೊಂಬಂದ ಫ್ರೆಂಡಿಗೆ ದಾ ಅಂತ ನಕ್ಕಂದ್ರೆ ಬೇಡ ಬಿಡು ಇಲ್ಲಿ ಇರೋದು ಬೇಡ ಹಾಕೋದು ಟೈಮ್ ಸಿಗಲ್ಲ ಅಂತ ಗಾಡಿ ಸ್ಟಾರ್ಟ್ಕೊಂಡು ಬೇರೆ ಕಡೆ ಹೋಗ್ತಾರೆ ಆ ಥರ ಮನುಷ್ಯನಿಗೆ ನಾವು ನೀವು ಸೀತಾರಾಮ್ ಸಿಟ್ಟಿಲ್ಲ ಮಾತನಾ ಸ್ವಲ್ಪ ತೊಗೊಂಬಿ ಅಂತ ಸ್ವಲ್ಪ ಹುಷಾರಾಗಿರಿ ಅಂತ ಎಲ್ಲ ಕೇಳಿಸ್ಕೊಂಡು ಶ್ರೀ ಅಂಗ್ರು ಮಾತಾಡ್ತಾರೆ ಬಚ್ಚಾ ನೀವು ನೈಟ್ ಡ್ಯೂಟಿ ಮಾಡ್ತಿರಲ್ಲ ಏನು ಡ್ಯೂಟಿ ನೈಟ್ ಡ್ಯೂಟಿ ಮಾಡ್ತೀರ ನೀವು ಏನು ನೈಟ್ ಡ್ಯೂಟಿ ಮಾಡ್ತಾರೆ ಮೇಲೆ ಕೂತಿತ್ತೀವಿ ಎಲ್ಲ ಬೆಳಕು ಬರ್ತೋ ಯಾರು ಬರ್ತಾರೋ ಸೌಂಡ್ ಬರ್ತು ನೋಡ್ತಾ ಇರ್ತೀವಿ ಬಿಟ್ಟು ಏನು ಮಾಡಲ್ಲ ಅಂತ ನಿಮಗೆ ಗೊತ್ತಾಲು ಮಲಿಕಳಿ ಅಂತ ಗೊತ್ತಾ ನಿಮಗೆ ಒಂದು ಗಂಟೆ ಎರಡು ಗಂಟೆ ಬಂದು ಕೊತ್ತೋಲು ನಾವು ನೈಟ್ ಡ್ಯೂಟಿ ಮಾಡ್ಬೇಕು ನಾವು ಒಂದು ಐದು ಹತ್ತು ಸರಿ ಆಚೆ ಬರ್ತಾರೆ ಏನು ಮಾಡಿ ಕೊತ್ತೊಳು ನಾವು ಏನು ಮಾಡ್ತೀವಿ ನೋಡೋಕ್ಕೆ ನೀವು ಯಾರು ಅಬ್ಸರ್ವ್ ಮಾಡಿ ಇಲ್ಲ ಅಂತೀನಿ ನಾನು ತುಂಬ ಸಹ ನಿದ್ದೆ ಮಾಡೋಕೆ ಬಂದಾಗ ಸ್ವಲ್ಪ ಶೀಘ್ರವೂ ನಿದ್ದೆ ಕಮ್ಮಿನೇ ನಂತರ ಫುಲ್ ಮಸ್ತ್ ನಿದ್ದೆ ಮಾಡಲ್ಲ ಅವರು ಸ್ವಲ್ಪ ಕಮ್ಮಿ ನಿದ್ದೆ ಮಾಡೋದು ಇಲ್ಲಿ ಓದ್ತಾ ಇರ್ತಾರೆ ನಿದ್ದೆ ಓದ್ತಾತಾರೆ ಹಂಗೆ ನಿದ್ದೆ ಹಂಗೆ ಮಲ್ಕೊಂಬಿಡ್ತಾರೆ ಆ ಥರ ಅವ್ರವ್ರದ್ದು ಅವ್ರದ್ದು ಅವರು ಜಾಸ್ತಿ ನಿದ್ದೆ ಮಾಡೋದು ಸ್ವಲ್ಪ ಕಮ್ಮಿ ನಿದ್ದೆ ಮಾಡೋದು ಅವರು ಕೊತ್ವಾ ನಮ್ಮ ಜೊತೆ ಮಲಗಿರ್ತಾರೆ ನಾನು ನೈಟ್ ಆಚೆ ಇರ್ಬೇಕಾದ್ರೆ ಮಾತ್ರ ನಮ್ಮ ಜೊತೆ ಮಲಗಿರ್ತಾರೆ ಅವಳು ಅರ್ಧ ಗಂಟೆ ಬಂದು ಹೋಗ್ತಾ ಇರ್ತಾರೆ ನೋಡ್ತಾರೆ ಫಸ ನೋಡ್ತಾರೆ ಹೋಗ್ತಾರೆ ಮಲ್ಕೊಳ್ತಾರೆ ಕೊತ್ವ ನಿಜವ್ ಮಲಗ ತೆಲ್ಗೋತಾವೆ ನಿಮಗೆ ನಮ್ಮ ನಾವು ಮಲಗೋ ಈ ಕಡೆ ರೂಮೊಳಗೆ ಮಧ್ಯ ರೋಡ್ ಇರೋದು ದೊಡ್ಡ ಮನೆ ರೋಡು ಒಂದು ಹದಿನೈದು ರೋಡು ಎದುರುಗಡೆ ಪಂಪ್ಷೆಟ್ ರೂಮ್ ಇದೆ ಆ ಪಂಪ್ ಶರ್ಟ್ ರೂಮ್ ಮಾತ್ರ ಮೋಡ್ದಿರೋದು ಯಾಕೆಂದರೆ ಮಿಷಿನ್ಸ್ ಎಲ್ಲ ಇದ್ದಾವೆ ಅದರಲ್ಲಿ ಮಿಕ್ಕಿದೆಲ್ಲ ಇಂಚಿನ ಮನೆಗಳ ಹಿಂದ್ಗಡೆಯಿಂದ ದಾರಿ ಮಾಡಿಕೊಂಡು ರಾಮಚಂದ್ರ ಅಲ್ಲಿ ಚಿಕ್ಕದೊಂದು ಇಟ್ಕೊಂಡು ತಗೋ ಮೇಲಕ್ಕೆ ಮೇಲೆ ಹತ್ಬಿಟ್ಟು ಹೋಗಿ ಮೇಲೆ ಮಲಗೋದು ನೋಡ್ರಿ ನೀವು ಇಲ್ಲ ನಾನು ಗಮನಿಸಿಲ್ಲ ಒಂದ್ಸರಿ ನೋಡ್ದೆ ಏನು ಹಿಂದೆ ಹೋಗ್ತಾರೋ ಬರ್ತಾರೆ ಅಂತ ಏನೋ ಏನೋ ಹಿಂದೆ ಹೋಗ್ತಾ ಬರೋ ಸುತ್ತಾರ್ಥ ತೋಟ ಅಲ್ಲ ಅದೇ ನನ್ನ ತಳ್ಳೊಳಗಿರೋದು ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಲ್ಲಿಂದ ಮೇಲೆ ಹತ್ತೋಗಿ ಅಯ್ಯಪ್ಪ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಫ್ರೆಶ್ಶಾಡೇ ಮೇಲೆ ನಿಂದೆ ನಿದ್ದೆ ಮಾಡೋದು ಯಾವ್ಯಪ್ಪ ದಿನ ರಾತ್ರಿ ನಾಲ್ಕು ನಾಲ್ಕು ಅವ್ರ ಐದು ಅವ್ರು ನಿದ್ದೆ ಮಾಡ್ತಾರೆ ಅವ್ರು ನಿದ್ದೆ ಮಾಡೋದು ಎಲ್ಲೇಳಿ ಅಲ್ಲಿ ಮಾಡಿ ಮೇಲೆ ಯಾಕೆ ಅಲ್ಲಿ ಇದೇ ಮಾಡ್ತಾರೆ ರಾಮಚಂದ್ರ ಒಂದು ಪ್ಲಾನ್ ಹೇಳಿದ್ರೆ ಅಕಸ್ಮಾತ್ ಪೊಲೀಸ್ ಎಲ್ಲ ಬಂದು ಸುತ್ತಕೊಂಡು ಕವರ್ ಮಾಡಿ ಮೇಲೆ ಇರ್ತೀವಿ ಇಲ್ಲ ಅಂದ್ರೆ ಮೇಲಿನ ಜಂಪು ಹಂಗೆ ಬರ್ಬೋಣ ಅಂತ ಪ್ಲಾನ್ ಹೊರಡು ಇಲ್ಲ ನಾವು ಸಿಕ್ಕಂದು ಇನ್ವರಿ ಮಾಡ್ತಾ ಇರ್ತಾರೆ ಒಬ್ಬರು ಕರ್ಕೊಂಡು ಇನ್ಕ್ವೈರಿ ಮಾಡಿ ಎತ್ತೋ ಹತ್ತು ಹತ್ತು ನಿಮಿಷ ಆಗಿ ಆಗತ್ತೆ ಅಂದಲ್ಲ ನೀವು ಯಾರು ನೀವ್ಯಾರು ಅಂದ ಗೊತ್ತಾರ ಆಚೆ ಹೋಗಿದ್ದೀವಿ ಅಂತೇಳಿ ನಮ್ಗೆ ಗೊತ್ತಿಲ್ಲ ಮೇಲೆ ಮರಿಗಿ ಯಾರು ಗೊತ್ತಿಲ್ಲವಲ್ಲ ರಾಮಚಂದ್ರ ಮಲಿಗೆ ಮೇಲೆ ನಾನು ಹೇಳಿ ಸರಿ ಅಬ್ಸರ್ವ್ ಮಾಡಿದ್ದೀನಿ ನೀವು ಅಮ್ಮ ಅನ್ಭವಿಸಿಲ್ಲ ನಾವೆಲ್ಲ ಹೋಗಿ ಮಲಿಕ್ಕೆ ಕೇಳಿಂತಾರೆ ಹೋಗಿವ್ರೆ ಏನಿಲ್ಲ ನಾನು ನೋಡ್ಕೊಂತೀನ ನಮ್ಮ ಡೇ ನೈ ಡಿಟೂರು ಅವ್ರು ಬರ್ತಾಯ್ತೀರಿ ಆ ಮಧ್ಯರಾಧಿ ಎದ್ದು ಪಾಪ ಹೋಗಿ ನಿಮ್ಮ ನಿದ್ದೆ ಬರ್ತಾರೆ ಪಾಪ ಮಲ್ಕಳಿ ಅಂತಾರೆ ನಮ್ಮ ಪಾಪ ನಿದ್ದೆ ಮಲ್ಕಳಿ ಅಂತ ಹೇಳ್ತಾರ್ದಲ್ಲ ಆ ಯಪ್ಪು ನಿದ್ದೆ ಅಲ್ಲಿ ಅಲ್ಲೋಗ ಮಲ್ಗೋದು ಅದಕ್ಕೆ ನಮ್ಮ ಮಲಗಿಸೋದ್ರಲ್ಲಿ ಬಂದರು ಬಂದು ಮೇಲೆ ಇರೋಣ ಅಂತೇಳಿ ಮೇಲೆ ಮಲಗೋದವ್ರು ಅಲ್ಲಿ ಒಂದು ಚಾಪೆ ಶಾಲು ಒಂದು ದಿಮ್ಮಿಟ್ಕೊಂಡವ್ರೆ ಅದು ನೈಟ್ ಸಪ್ಲೈ ನಾವು ಯಾರು ಗೊತ್ತಿಟ್ಟು ಮೇಲೆ ಹಾಕೊಳ್ತಾರವ್ರು ನಾನು ಸರಿ ನೋಡಿದ್ದೀನಿ ಅಂತ ರಾಮಚಂದ್ರ ಇದು ಕತೆ ಇದು ಅಂತೇಳಿ ಶ್ರೀಧರ್ ನನ್ನ ನಗ್ತಾರೆ ಹೊಡೆದ ನನ್ನ ತಮ್ಮನಿಗೆ ರಾಮಚಂದ್ರ ಹೊಡೆದಿರೋದು ನಾನೇ ರಾಮಚಂದ್ರ ಸಿಕ್ಕಿದ ಮೇಲೆ ಆ ಸುದ್ದಿನೇ ಮಾತಾಡಿಲ್ಲ ಅದ್ರ ಬಗ್ಗೆ ನನ್ನ ಹೋಗಿಲ್ಲ ನೀನು ಯಾಕೆ ಹೊಡೆದ ಎಷ್ಟೊಂದು ತಲೆ ಕರ್ಕೊಂಡಿದ್ದೀನಿ ಅವ್ರದ ಇನ್ನೇನು ತೊಂದರೆ ಇದೆ ಅಲ್ಲಿಂದ ಏನು ತೊಂದರೆ ಇಲ್ಲ ಸುಮ್ಮನೆ ಆಗ್ಬಿಡು ವರ್ದಾ ಸುಸು ಮಾತಾಬಿಡಾ ಈ ವಿಷಯವೇ ಬಿಡು ಏನು ಗೊತ್ತಿನ ಸುದ್ದಿನೇ ಇದ್ಬಿಡು ನೀವು ತಲೆ ಕರ್ಸ್ಕೊಂಡು ಬಿಡ ಅಂತೇಳಿ ವರ್ಧನ್ ಮಾತು ವರ್ಧನ ಯಾರು ಮಾತು ಕೇಳಲ್ಲ ನಮ್ಮ ಮಾತು ವರ್ ವರದಾಗ ಕೇಳೋದು ಒಬ್ಬನೇ ಮಾತು ಶ್ರೀಧ್ರ ಮಾತಾನೆ ಶ್ರೀಧರ್ ಮಾತಾ ಸ್ಟ್ರಿಕ್ಟಾಗಿ ವರ್ದನ್ನು ಹೇಳ್ತಾರೆ ಅದಾದ್ಮೇಲೆ ವರ್ದ ಸ್ವಲ್ಪ ಹಂಡ್ರಳಗಿದ್ದು ಜೀರೋಗ ಇಳಿತಾರೆ ಅವ್ನ ನಡ್ಕೊಂಡು ನಾವು ಮೂರು ಜನ ತೋಟಕ್ಕೆ ಬರ್ತೀವಿ ತೋಟಕ್ಕೆ ಬಂದ ತಕ್ಷಣ ರಾಮಚಂದ್ರ ನೋಡ್ರಿ ಮ ತೋಟೊಳಗೆ ಆ ಮ ನಮ್ಮ ಅಳಿಸಿದ ಮರ ಇದೆ ಅಲ್ಲಿ ನಾವು ನಮ್ಮ ಅದು ಕೂತ್ಕೊಂಡು ಸ್ಪಾಟ್ ಅದು ಬೆಳಿಗ್ಗೆ ಗಂಟೆ ಮೇಲೆ ಅಲ್ಲೇ ಇರೋದು ರಾಮಚಂದ್ರ ಮತ್ತು ಶೀತ ಮುಂಚೆ ಅಲ್ಲಿ ಕೂತಿರ್ತಾರೆ ಇವರಿಬ್ಬರು ಮಕ್ಕ ರೆಡಿ ಆಗ್ತೀವಿ ನಾವು ತಿಂಡಿ ತಿನ್ನೋನಂತ ಇವ್ರ ಕಡೆ ರೆಡಿ ಆಗ್ತಾರೆ ನಾನು ಏನೇನು ಲೆಟ್ರುಗಳು ತಂದಿದ್ದನೋ ಶಿವಮೊಗ್ಗದಿಂದ ಅದು ತಾಣ ಕೊಡೋ ಅಂತ ನಾನು ಹೋಗ್ತೀನಿ ಒಂದು ನಾಲ್ಕೈದು ಲೆಟ್ರ್ ಇರ್ತದೆ ತಗೊಂಡೋಗಿ ರಾಮಚಂದ್ರ ಕೊಡ್ತೀನಿ ಯಾವ ಬಂದು ಕಬಾಯಿತ್ತು ಅಂತ ಉಳ್ದು ಕೇಳ್ತಾರೆ ಸರ್ ನಾನು ಬಂದು ಒನ್ ಅವರ್ ಆಯಿತು ಅಲ್ಲಿ ಕೂತು ಮಾತಾಡ್ತೀವಿ ಕಟ್ಟೆ ಒಳಗೆ ಸಿಕ್ಬಿಟ್ರೆ ನಾನು ಮಾತಾಡೋಕ್ಕೆ ಕೂತಿ ಸರ್ ನಾನು ಸಿದ್ರಲ್ಲ ಅಂತ ಹೇಳ್ತೀನಿ ನಕ್ಕಂಡು ಲೆಟರ್ ಲೆಟ್ರ್ ಇಸ್ಕೊಂತಾರೆ ಅವ್ರು ಲೆಟ್ರ್ ಇಸ್ ಅವ್ರ ಲೆಟ್ರ್ ನಾನು ನೋಡಲಿ ಅಂದ್ರೆ ಸುಮ್ಮನೆ ಬಂದು ನಾನು ತಿಂಡಿ ತನಿ ಬಂದೆ ನಾನು ತಿಳ್ಕೊಂಡು ತಿಂಡಿ ತಿನ್ಗೆ ಬರ್ತೀನಿ ಅಂತ ಶೆಟ್ಟಿಗೆ ಅಂದೆ ಏ ಶೆಟ್ಟಿಗೆ ತಿಂಡಿ ತಿಂದ ಬರ್ತೀನಿ ಅಂತ ನಾನು ಬಂದೆ ಬಂದು ಕೂತ್ಕೊಂಡಿದ್ವಿ ತಿಂಡಿ ತಿನಗೆ ಒಂದು ಒಂದು ನಾಲ್ಕೈದು ತುತ್ತು ತಿಂದಿಲ್ಲ ಇನ್ನೂ ತಿಂಡಿ ಶಿದಾರ್ ಬನ್ನಿ ಶಿದಾರ್ ಬನ್ನಿ ಅಂತ ಜೋರಾಗಿ ಕಿಡ್ಸ್ಕೊತದ ಇದೇನು ಅಂತೇಳಿ ನಾವು ತಿಂಡಿ ತಿಂಡಿ ಬಿಟ್ಟು ಓಡುತ್ತೀವಿ ಓಡಿದ್ರೆ ಶಿದ ನೋಡಿ ನೀವು ಬರೆದಿರೋದು ಎಲ್ಲ ಎಲ್ಲ ಲೆಟ್ರ್ ಬಂದಿದೆ ಸೊ ನೀವು ಓದಿ ಅಂತ ಕ್ಲಾಸ್ ತಿಳ್ಕೊಂಡು ಸುತ್ತಾಡೋ ಸ್ಟಾರ್ಟ್ ಮಾಡ್ತಾರೆ ಇರ್ಕೊಂಡು ಒಂದು ಐದಾರು ದಿನ ಒಂದು ಎಂಟು ದಿನದಿಂದ ಏನಾಗುತ್ತೆ ಅಲ್ಲಿ ಮರ್ದ ಕೂತು ಕೂತು ಭಾರಿ ಬೇಜಾರಾಗಿ ಸೀದತ್ತ ಮಾತಾಡ್ತಾ ಇದಾರೆ ಏನು ಶಿಧೆ ಪೊಲೀಸ್ನ ಇಷ್ಟೊಂದು ಅಂತ ಏನಿದೆ ಏನು ಜಯರಾಜಿನ ಸೇಟಾ ಅಥವಾ ಯಾರೋ ಬಿಸ್ನೆಸ್ ಮನ ಹೊಡೆದ್ರು ಜಯರಾಜು ರೌಡಿನೇ ಅದು ಸಜೆ ಮಾಡಿಸ್ಕೊಂಡು ಮುಂದೆ ನೋಡಿ ನಾನು ಅಟ್ಯಾಕ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಷ್ಟೊಂದು ಪೊಲೀಸ್ನಿಗೆ ತೊಂದರೆ ಕೊಡೋರು ಏನು ಅರ್ಥ ಇದೆ ಮಾಡ್ತಾರೆ ಸಾಯಿ ಶಿವರಾಮ್ ಶಿವರಾಮ್ ಎಲ್ಲ ತುಂಬಾ ರಿವರ್ಸ್ ಮಾಡೋದು ಗೊತ್ತಾಯಿಸಿದ ನಿಮಗೆ ನಾನು ಆವಾಗ ಟೈಮ್ನಲ್ಲಿ ಹೋಮ್ ಮಿನಿಸ್ಟರ್ ಬಂದೆ ಜಾಲಪ್ಪ ನಾನು ಜಾಲಾಪುರ ಮನೆಗೆ ಅಂತ ಇಡೀ ಬೆಂಗಳೂರಿಗೆ ಉರ್ಸ್ಬಿಟ್ಟು ಜಾಲಪ್ಪು ಮನೆಗೆ ಏನು ಮಾಡೋ ಗೊತ್ತಾಯ್ರು ಇವರು ಎಲ್ಲೋ ಕೂಡ ಫೋನ್ ಮಾಡಿಸಿ ಕಂಟ್ರೋಲ್ ರೂಮ್ಗೆ ಈ ಥರ ಜಾಲಾಪುರ ಮನೆಗೆ ಬಾಂಬ್ ಇದೆಯ ಎಲ್ಲೋ ಬಾಂಬ್ ಇಟ್ಟವ್ರ ಅಂತ ಯಾರು ಹೇಳಿ ಪೊಲೀಸ್ ಸರ್ಚಿಂಗ್ ಮಾಡ್ಕೋರೆ ಆ ಅರ್ಥ ಏನು ಬಾಂಬ್ ಸೆಟ್ ಮೇಲೆ ಇರೋದು ಆ ಪೊಲೀಸ್ಗೆ ಎಲ್ಲರ ಕಣ್ಗೆ ಏನೋ ನಾನಿದ್ವಿ ಅಂತ ಇವ್ರು ಮನ್ಸೊಳಗೆ ಆ ಕಣ್ಗೆ ಈ ಥರ ಗೇಮ್ ಆಡಿದ್ದಾರೆ ಇವ್ರು ಏನು ಯಾವ ಥರ ಸರ್ಚ್ ಮಾಡ್ತಾರೆ ನೋಡಿ ಪೊಲೀಸ್ ಮಾಡ್ತಾರೋ ನೋಡಿ ಸರಿನಾ ಏನು ಮಾಡಿದ್ರೆ ಕೆಲಸ ನಾನು ಮಾಡ್ಬಿಟ್ಟಿದ್ದೀನಿ ಅಂತೇಳಿ ಕೊತ್ವಾ ರಾಮಚಂದ್ರ ಇವ್ರಿಗೆ ಹೇಳ್ತಾಯಿರ್ತಾರೆ ಶ್ರೀರಿಗೆ ಸುಮ್ಮನೆ ಕೇಳಿಸ್ಕೊತಾಯ್ತೀವಿ ಆ ಟೈಮ್ ಏನು ಮಾಡೋರೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಥಿಯೇಟ್ರು ಸಂತೋಷ್ ಥಿಯೇಟ್ರು ತಿರುವಣಿ ಥೇಟರು ಎಲ್ಲ ಟೇಟ್ರ್ ಫುಟ್ಪಾತ್ ಮೇಲೆಲ್ಲ ಬ ಕೊತ್ವಾ ರಾಮಚಂದ್ರ ಬಂಗಾರಪ್ಪ ಆಮೇಲೆ ಆಳ್ವಾ ಈ ಕೊತ್ತ ಯಾರ್ಯಾರು ಮಿನಿಸ್ಟ್ರ್ ಜೊತೆ ಎಲ್ಲೆಲ್ಲಿ ಪರ್ಸಲ್ಲಿ ಫೋಟೋಗಳು ಇದೆ ಎಲ್ಲ ಫೋಟೋಗಳು ಫುಟ್ಪಾಟ್ ನೋಡ್ತಾರೆ ಯಾವತ್ತವರು ಪೊಲೀಸ್ನು ಮಾಡೋಕ್ಕೆ ಕೆಲಸನ ಯಾವತ್ತು ಪೊಲೀಸ್ನ ಮಾಡ್ತಾರೆ ಈ ಅಪ್ಪ ಮಾಡ್ತಾರೆ ಒಬ್ಬನೇ ಈ ಪರ್ಸ್ನಲ್ಲೇ ಕೆಲಸ ಮಾಡ್ತಾರೆ ಇನ್ನು ಯಾರು ಇಲ್ಲ ಅಂತೇಳಿ ತುಂಬ ಬೇಜಾರು ಲೆಟಂದಲ್ಲಿ ಶ್ರೀಧರ್ಣ ಮಾಡ್ತಾರೆ ಎಲ್ಲ ಕೇಳಿಸ್ಕೊಂಡು ಸಾವಿರ ನಿಮಿಷ ಇದೆ ನಾನು ಒಂದು ಕೆಲಸ ಮಾಡೋಕ್ಕೆ ಯಾಕೆ ಮಾಡ್ಬೋದು ಸರ್ ನಾವು ನಾವು ಯಾಕೆ ಒಂದು ಹೋಮ್ ಮಿನಿಸ್ಟ್ರಿಗೆ ಒಂದು ಸಿ ಎಮ್ಗೆ ಪೊಲೀಸ್ ಕಮಿಷನರ್ಗೆ ಡಿ ಜಿಗೆಲ್ಲ ಯಾಕೆ ಒಂದು ಲೆಟ್ರ್ ಬರೀಬಾರ್ದು ಅಂತ ಹೇಳ್ತಾರೆ ಅಷ್ಟು ಕೊತ್ತೊಳಗೆ ಅದು ಹೇಳಿದ್ರೆ ಏನು ಅರ್ಥ ಆಗಲ್ಲ ಏನು ಶೀದರ್ ಏನು ಅನಿಸುತ್ತೆ ಅವ್ರಿಗೆ ಏನಾಗಲ್ಲ ಅಷ್ಟು ಅಂತ ಕೂತವಲ್ಲಂತಾರೆ ಆದ್ರೆ ಲೆಟ್ರ್ ಸರ್ ಅಂತ ಮಾತ್ರ ಮತ್ತು ಕೊತ್ತ ನಮ್ಮ ನನ್ನ ಕೈಯ್ಯನ್ನ ಕಳ್ಸ್ಕೊಂಡು ತುಮಕೂರು ಕೊಡ್ಗ್ರಿಗೆ ಹೋಗಿ ವೈಟ್ ಶೀಟ್ ಪೇಪರ್ಸು ಇವೆಲ್ಲ ತರ್ತೀನಿ ಹೋಗಿ ತಂದೇನು ಮಾಡ್ತೀವಿ ಎಲ್ಲ ಲೆಟ್ರ್ ಕೂತ್ಕೊಂಡು ಬರೀತಾರೆ ಶ್ರೀಧರು ಲೆಟ್ರುಗಳೆಲ್ಲ ಬರೆದು ತಾನೆ ರಿಶ್ಟ್ ಪೋಸ್ಟ್ ಮಾಡ್ತೀವಿ ಟುಂ ಇಲ್ಲಿ ಬೆಂಗಳೂರು ತುಮಕೂರು ರಿಶ್ಟ್ರು ಪೋಸ್ಟ್ ಮಾಡಲ್ಲ ಬೆಂಗ್ಳೂರು ಟ್ರಿಸ್ಟ್ ಪೋಸ್ಟ್ ಮಾಡ್ತೀವಿ ಆ ಪೋಸ್ಟ್ ಮಾಡಿದ್ದು ಪೋಸ್ಟ್ ಮಾಡಿ ಸುಂದ್ಬಿಡ್ತೀವಿ ಏನು ಲೆಟ್ರಿ ನ್ಯೂಸ್ ಬಂದು ಸುಂದಾಗ್ಬಿಡ್ತೀವಿ ಅದನ್ನು ಈವಾಗ ಕೊತ್ವಾಲ್ ರಾಮಚಂದ್ರ ಮನೆ ಮೇಲೆ ಅಡ್ರೆಸ್ ಮೇಲೆ ಮಾಡೋದ್ರಿಂದ ಅದು ಕೊತ್ವಾಲ್ ರಾಮಚಂದ್ರ ಮನೆಗೆ ಲೆಟ್ರ್ ಬಂದಿದೆ ಡಿ ಜಿಯಿಂದ ಲೆಟ್ರ್ ಬಂದಿದೆ ಕಮಿಷನ್ದಾಗ ಬಂದಿದೆ ನೀವು ಬಂದು ಸಿಲಿಂಡರ್ ಆಗಿ ಹೇಳಿ ಅಥವಾ ಬಂದು ಸ್ಟೇಷನ್ ಆಗಿ ಅಥವಾ ಕೋರ್ಟ್ ಸಿಲಿಂಡರ್ ಆಗಿ ಅಂತೇಳಿ ಲೆಟ್ರ್ ಬಂದ ಆ ಲೆಟ್ರ್ ಓದ್ಬಿಟ್ಟು ಕೊತ್ವಾಲ್ ರಾಮ ತಡೆಯಲ್ಲ ರೋಡ್ ಇದ್ರೊಳಗೆ ಅಲ್ಲಿ ಆ ಇದ್ರ ಮೇಲೆ ತೋಟಲಿ ಕುಣಿದಾರ್ಥರ ಹಂಗೆ ನಡ್ಕೊಂಡು ಕ್ಲಾಪ್ಸ್ ನಡ್ಕೊಂಡು ಏನು ಶುದ್ಧ ಇಂಥ ಒಳ್ಳೆ ಕಸ ಮಾಡಿದ್ರಲ್ಲ ಏನು ಸೇದಾರದು ಅಂತ ಅದು ಕೊತ್ತಲ್ಗೆ ಏನೋ ಸುಸ್ತಾಗಿದ್ದು ಒಂದು ಕಳೆ ಇದನ್ನ ಎಕ್ದ್ ತಿರುಗಿ ಮೈ ಮೇಲೆ ಜೋಶ್ ಬಂದ್ಬಿಡ್ತು ಕೊತ್ತೊಲ್ಗೆ ಈ ಲೆಟ್ರಿಗೋಸ್ಕರ ಇಷ್ಟೊಂದು ಸೀರಿಯಸ್ ತೊಗೊಂಡಾರಲ್ಲ ಡಿಪಾರ್ಟ್ಮೆಂಟಲ್ಲ ಡಿ ಜಿ ಲೆಟ್ರ್ ಕೂಡ ಸುಮ್ಮನೆ ಎಲ್ಲ ಸೇರೋದು ಅದು ಅಷ್ಟು ಸುನ್ನೆ ಬರಲ್ಲ ಅದು ಕಮಿಷನ್ ನಮಗೆ ಬಂದು ಸಿಲಿಂಡರ್ ಆಗೋದು ಸುಮ್ಮನೆ ಇಲ್ಲ ಅದು ಏನೋ ಸಂಥಿಂಗ್ ಆಗಿದೆ ಇರೊಳಗೆ ಅದಕ್ಕೆ ನನಕ ಸಿಲಿಂಡರ್ ಮಾಡ್ತಾರದು ಏನೋ ಪ್ಲಾನ್ ಮಾಡೋಣ ಸೇದಾರ ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡು ನಾವು ರಿಸ್ಟ್ ಪೋಸ್ಟ್ ಮಾಡ್ಬೇಕಾದ್ರೆ ಶಿವಮೊಗ್ಗ ತಂದೆ ಮನೆ ಅರಸಿ ಆ ಲೆಟ್ರು ಶಿವಮೊಗ್ಗ ತಂದೆ ಮನೆಗೆ ಹೋಗಿದ್ದೆ ನಾನು ಶಿವಮೊಗ್ಗ ಹೋಗಿದ್ದ ಟೈಮ್ದಲ್ಲಿ ನನಗೆ ಕೌನ್ಸಿಲ್ ತಂದು ಕೊಟ್ಟರು ಲೆಟ್ರ್ಗಳು ನಾನು ಯಾವ ಲೆಟ್ರಲ್ಲಿ ಬಿಚ್ ನೋಡಿರಲಿಲ್ಲ ಸುಮ್ಮನೆ ಇಟ್ಕೊಂಬಂದು ಕೊತ್ವಾಲ್ಕಿ ಕೊಟ್ಟಿದ್ದೆ ಅಷ್ಟೆ ಈ ಲೆಟ್ರ್ ಉಂಟು ಸೀತಾನ್ ಕೊತ್ವಾಲ್ ರಾಮಚಂದ್ರ ತುಂಬ ಖುಷಿನಾಗೋಯಿತು ಕೊತ್ವಾ ರಾಮಚಂದ್ರ ಹೊಸ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಏನು ಹೇಳ್ರಿ ಏನು ಹೇಳಿ ನಾನು ಏನು ಹೇಳಿದ್ರು ನಿಮಗೆ ನೋಡಿ ಇದೆಲ್ಲ ಇದೆಲ್ಲ ದಡ್ಡನ ಮಕ್ಕಳು ಸೀತಾಶೆಟ್ಟಿ ಮುದ್ದೆ ಬರ್ತಾರೆ ಇಲ್ಲ ದಡ್ ಮಕ್ಕಳು ಇವನು ಈ ಬಚ್ಚನ್ ಬಾಸಿದ್ನಲ್ಲ ಡ್ಯಾನಿಯಲ್ ಕುಮಾರ್ ಇವರು ಇವರೆಲ್ಲ ಏನು ಗೊತ್ತಾಗ್ತಿದಾರೆ ಹೊಟ್ಟೆ ತುಂಬ ಕುಡಿಬೇಕು ಹೊಟ್ಟೆ ತುಂಬ ತಿನ್ನಬೇಕು ಸಾಯಂಕಾಲ ಆದರೆ ಯಾವುದೋ ಡಿಸ್ಕೋ ಡ್ಯಾನ್ಸಿಂಗೋ ಕ್ಲಬ್ಗೋ ಯಾವ ಜೊತೆ ಹೋಗೋಣಪ್ಪ ಅಂತ ಪ್ಲ್ಯಾನ್ ಮಾಡ್ತಾರೆ ಅದು ಬಿಟ್ಟು ತಲೆ ಒಳಗೆ ಏನಿಲ್ಲ ನಮ್ಮವ್ರಿಗೆಲ್ಲರ್ಗು ನೀವು ಇರಿಸಿದ್ರ ಜೊತೆಗೆ ಒಂದೇ ಒಂದು ಕೆಲಸ ಮುಗಿಸ್ಬಿಡೋಣ ನಾವು ಏನೇನೋ ಮಾಡ್ಬಿಡ್ತೀವಿ ನೆಕ್ಸ್ಟ್ ನಾವು ಎಲ್ಲ ಬಿಟ್ಬಿಟ್ಟು ಇದೊಂದು ಕೆಲಸ ಮುಗಿಸಿ ನಾವು ಏನೋ ಬಿಟ್ಬಿಟ್ಟು ಒಂದು ಬಿಸ್ನೆಸ್ ಮಾಡೋಣ ಒಂದು ಆಫೀಸ್ ಮಾಡೋಣ ಕೂತ್ಕೊಳ್ಳೋಣ ನಮಗೆಲ್ಲ ದುಷ್ಟ ಮುಗ್ದೋಗ್ಬಿಡ್ತಾರೆ ನಮ್ಮ ಹುಡುಗರು ಯಾರೋ ಮಾಡ್ಕೊಂಡು ಹೋಗ್ಲಿ ಅಂಡರ್ವರ್ಡ್ ನಾವು ಬೇಡ ಅವ್ರು ಮಾಡ್ತಾ ಹೋಗ್ಲಿ ನಾವು ಒಂದು ಕಡೆ ಬಿಸ್ನೆಸ್ ಮಾಡೋಣ ಜೊತೆ ಇರಿಸಿದೆ ನೀವು ನೀವು ಬಚ್ಚನ ಜೊತೆ ಇರಿ ಏನೋ ಒಂದು ಮಾಡೋಣ